ಇನ್ನು ವೀಕೆಂಡ್ ವಿತ್ ರಮೇಶ್ ಬಹಳ ಜನಪ್ರಿಯ ಕಾರ್ಯಕ್ರಮಗಳಲ್ಲೊಂದು. ಈ ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ರಮೇಶ್ ಅರವಿಂದ್ ಬಹಳ ಸಂದರ್ಭಗಳಲ್ಲಿ ಹೇಳ್ತಾರೆ, ಆ ಇಬ್ಬರು ಜೋಡಿ ಏನ್ರಿ ನೀವು, ಅದ್ಭುತ ಜೋಡಿ ಅಂತ. ಸೊ ಇವರ ಬಗ್ಗೆ, ಸ್ಪಂದನ ಬಗ್ಗೆ, ವಿಜಯ ರಾಘವೇಂದ್ರ ಬಗ್ಗೆ ರಮೇಶ್ ಅರವಿಂದ್ ಏನು ಹೇಳಿದ್ದಾರೆ ನೋಡ ಬನ್ನಿ. ಅವರ ಶ್ರೀಮತಿ ಸ್ಪಂದನ ಅವರು ಬ್ಯಾಂಕಾಕಲ್ಲಿ ನಿಧನರಾಗಿದ್ದ ಸುದ್ದಿ ಕೇಳಿ ಅಫ್ಕೋರ್ಸ್ ತುಂಬ ಶಾಕಿಂಗ್ ಅನಿಸುತ್ತೆ. ಯಾಕಂದರೆ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಆ ಜೋಡಿನೇ ನಾವು ಕೆಲವು ಜೋಡಿಗಳನ್ನು ನೋಡಿದಾಗ ಎಂಥ ಒಳ್ಳೆಯ ಜೋಡಿ ಪಾ ಇದು, ಎಷ್ಟು ಚೆನ್ನಾಗಿ ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ರು ಚೆನ್ನಾಗಿ ಬಾಳಬೇಕು ಅಂತ ನಮ್ಮೊಳಗೆ ಒಂದು ಭಾವನೆ ಹುಟ್ಟುತ್ತೆ. ಆ ಥರ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಅವ್ರನ್ನ ಜೊತೆಗೆ ನೋಡಿದಾಗಲ್ಲ, ಅದು ಪ್ರೈವೇಟ್ ಪಾರ್ಟೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಶೋಗಳಲ್ಲಿ ಅವ್ರು ಬಂದಾಗಿರ್ಬೋದು, ನನ್ನ ಶೋಲಿ ಅವ್ರು ಬಂದಾಗಲಿರ್ಬೋದು, ಎಷ್ಟು ಚೆನ್ನಾಗಿ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೋದು. ಆ ಥರ ಇದ್ದಂಥ ಹುಡುಗಿ ಅದು ಈ ವಯಸ್ಸಲ್ಲಿ ದಿಢೀರಂತ, ಇಟ್ಸ್ ಅಫ್ಕೋರ್ಸ್ ಇದು ಯಾಕೆ ಹೀಗಾಗುತ್ತೆ, ಈ ಥರ ಎಲ್ಲ ಆಗಬಾರ್ದು ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಭಾವನೆಗಳು ಹುಟ್ಟುತ್ತೆ. ಆ ಥರ ಪ್ರಶ್ನೆಗಳಿಗೆ ದಿಟ್ಟವಾದ ಉತ್ತರ ನಮಗೆ ಸಿಗೋದಿಲ್ಲ. ಆದರೆ ಇಟ್ಸ್ ಸೋ ಸ್ಯಾಡ್ ರೀ, ಇಟ್ಸ್ ಯಾರಿಗೂ ಆಗಬಾರ್ದು ಇದು ಅಂತ ಅನಿಸುತ್ತಲ್ಲ, ಆ ಥರ ಅನಿಸುತ್ತೆ ಇದು ಕೇಳಿದಾಗ. ಯಾಕೆಂದರೆ ವಿಜಯ್ ಬಂದು ಭಾಳ ಹಿತವಾದ ವ್ಯಕ್ತಿತ್ವ ಹೊಂದಿರುವಂಥ ನಟ, ಎಲ್ಲರಿಗೂ ಇಷ್ಟ ಆಗುವಂಥ ವ್ಯಕ್ತಿತ್ವ ಅವ್ರದ್ದು. ಆ್ಯಂಡ್ ಸ್ಪಂದನ ಅವರು ಸಿಕ್ಕಿದಾಗಲ್ಲ ಅವ್ರು ಎಷ್ಟು ಸ್ವೀಟಾಗಿತ್ತು ಅವರ ಆ ಸಂಬಂಧನೇ ಅಂದರೆ ಭಾಳ ಖುಷಿಯಾಗೋದು ನನಗೆ. ಸೊ ಇಟ್ಸ್ ವೆರಿ ಸ್ಯಾಡ್. ಈಗ ಅಫ್ಕೋರ್ಸ್ ಇದೊಂದು ದೊಡ್ಡ ಒಂದು ಶೂನ್ಯ ಆವರಿಸ್ಕೊಡುತ್ತೆ ವಿಜಯನ, ಈ ಅದನ್ನು ಪಾರು ಮಾಡುವಂಥ ಶಕ್ತಿ ವಿಜಯ ರಾಘವೇಂದ್ರ ಅವರು ಸಿಗಲಿ, ಆ್ಯಂಡ್ ಸ್ಪಂದನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ.